ಐವತ್ತು ದಿನದ ರಥಯಾತ್ರೆ ಎರಡು ಪಕ್ಷಗಳ ನಿದ್ದೆಗೆಡಿಸಿದೆ, ನಿಮ್ಮಿಂದ ಪಾಠ ಕಲಿಯಬೇಕಿಲ್ಲ ಎಂದ ಎಚ್ಡಿಕೆ. ಬಿಜೆಪಿಗೆ 104 ಸೀಟು ತಂದು ಕೊಟ್ಟ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಬೇಕು. ನಿಮ್ಮ ಎಲೆಯಲ್ಲಿ ಹೆಗ್ಗಣ ಬಿದ್ದಿದೆ, ನಮಗೆ ಹೇಳ್ತೀರಾ ಭಾಗ್ಯ ಕೊಟ್ಟು ಉದ್ಧಾರ ಮಾಡಿದ್ದೀನಿ ಅಂತಿದ್ದಿರಲ್ಲ, ಜನತೆ ಸಮಸ್ಯೆ ಪರಿಹಾರ ಕೇಳಿಕೊಂಡು ನಿಮ್ಮ ಬಳಿ ಬರಲ್ಲ ನನ್ನ ಬಳಿ ಬರುತ್ತಾರೆ ಎಂದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ. ನಾನು ನಿಮ್ಮಿಂದ ಪಾಠ ಕಲಿಯಬೇಕಿಲ್ಲ, ನೀವು ನಮ್ಮ ಪಕ್ಷದಿಂದ ಬೆಳೆದವರು, ಸಿಎಂ ಆಗಬೇಕು ಎಂದು ಕಾಂಗ್ರೆಸ್ಗೆ ಹೋಗಿದ್ದೀರಿ, ಈಗ ಕಾಂಗ್ರೆಸ್ ನಿರ್ಣಾಮ ಮಾಡೋಕೆ ಹೊರಟಿದ್ದೀರಿ. ನಾನು ನಿಮ್ಮಿಂದ ಹೇಳಿಸಿಕೊಳ್ಳಬೇಕಿಲ್ಲ, ನಿಮ್ಮಿಂದ ಜೆಡಿಎಸ್ ಉಳಿಸಲು ಪಾಠ ಕಲಿಯಬೇಕಿಲ್ಲ ಎಂದು ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದರು. ಇತ್ತೀಚೆಗೆ ಸಿದ್ದರಾಮಯ್ಯ ಅವರ ಹೇಳಿಕೆಗಳನ್ನ ಗಮನಿಸಿದ್ದೇನೆ. ಜೆಡಿಎಸ್ ಬಿಜೆಪಿ ಟೀಮ್ ಅನ್ನೋದನ್ನ ಬಿಟ್ಟು ಅವರ ಬಳಿ ಯಾವುದೇ ಸರಕು ಇಲ್ಲ ಎಂದು ಹೇಳಿದರು.